ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗುರುವಾರ ಬೆಳಿಗ್ಗೆ ಪತ್ರಿಕೆ ವಿತರಿಸುವಾಗ ಮೂಡಲಗಿ ಪಟ್ಟಣದ ಕಲ್ಮೇಶ್ವರ ವೃತ್ತದಲ್ಲಿ ಸ್ಥಳೀಯ ಸಿಪಿಐ ವೆಂಕಟೇಶ್ ಮೂರ್ನಾಳ್ ಅವರು ದಿನಪತ್ರಿಕೆಯ ವರದಿಗಾರ ಶೋಭಸೋ ಮೋರಿ ಅವರನ್ನ ತಡೆದು ಪ್ರಶ್ನಿಸಿದಾಗ ಪತ್ರಕರ್ತನು ದಿನಪತ್ರಿಕೆ ವಿತರಿಸಿ ಮನೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದಾಗಿಯೂ ಆತನ ಮಾತನ್ನು ಆಲಿಸದೆ ಪತ್ರಕರ್ತನನ್ನು ಹಿಗ್ಗಾಮುಗ್ಗಾ ಥಳಿಸಿರುವುದು ಖಂಡನೀಯವಾಗಿದೆ ಎಂದು ಮಾಜಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ವಿಎಚ್ ಬಾಲರೆಡ್ಡಿ ಹೇಳಿದ್ರು. ಬೆಳಿಗ್ಗೆ ಮುಂಜಾನೆ ಸುಮಾರು 7:30 ಗಂಟೆಗ ಪೇಪರ್ ಹೋಗದ ಹಾಲ್ ತಗೊಂಡ ಹೊಂಟಿನ ನಮ್ ಗುಂಪು ಕರ್ಕೊಂಡ ಆ ಟೈಮ್ದಾಗ ಸಿಪಿಐ ಸಾಹೇಬ್ ಸರ್ಕಲ್ದಾಗ ಹಿಡಿಯತ್ತಿದ್ರು ಎಲ್ಲಾರು. ನಾನು ಹಿಡಿತೀನಿ ಐತಿ, ಸರ್ಕಾರ ಆದೇಶ ಮಾಡೈತಿ ಬೆಳಿಗ್ಗೆ 6-10 ತಕ್ಕ ತಿನಿಸಿ ಸಾಂಬಾರ್ಗಳು ಖರೀದಿ ಮಾಡಕ. ಆದ್ರೂ ನಮ್ ಪೇಪರ್ ಹೋಗಿ ಟೈಮ್ದಾಗ ಹೋಗಿನ ಹೋದ ಟೈಮ್ದಾಗ ಸರ್ಕಲ್ದಾಗ ಹಿಡಿದ್ರು ಹಿಡಿಯಾನೆ. ಅವ್ರು ಅವ್ರು 4 ಮಂದಿ ಏನೇನು ಬಂದಿರೋ ಅವ್ರು ಏನೇನು ಹೇಳಿದ್ರು ಏನೇನು ಮಾಡ್ರು ಗೊತ್ತಿಲ್ಲ. ಅವ್ರಿಗೆ ಫೈನ್ ಹಾಕ್ಲಿಲ್ಲ, ಗಾಡಿ ತಗೊಂಡಿಲ್ಲ. ನಾನು ಉದ್ದೇಶ ಪೂರ್ವಕ ಹಿಡಿದ್ರ ಹಿಡಿಯಾನ ಸರ್ ನಾ ರಿಪೋರ್ಟ್ ಏನಂದ್ರು ನಾಟ್ ಬಿಟ್ಟ ಬಿಡೋದು. ನೀ ರಿಪೋರ್ಟ್ ಇದ್ರೆ ಇರೋಲೆಕ್ಕೋ, ಮತ್ತ ನೀ ರಿಪೋರ್ಟ್ ಇದ್ರೆ ಇರೋಲೆಕ್ಕ ನನ್ನ ಕಂಪ್ಲೇಂಟ್ ಕೊಡೋದು. ನೀವು ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ತಾಲೂಕಾ ದಂಡಾಧಿಕಾರಿ ಮೂಡಲಗಿ ಇವರ ಮುಖಾಂತರ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮೂಡಲಗಿ ಪತ್ರಕರ್ತರ ಬಳಗದಿಂದ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಹಿರಿಯ ಪತ್ರಕರ್ತ ಎಲ್ಸಿ ಗಾಡವಿ ಮಾತನಾಡಿ, ಪತ್ರಕರ್ತರನ್ನು ಸಂವಿಧಾನದ 4ನೇ ಅಂಗ ಎಂದು ಪರಿಗಣಿಸಲಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಸಮಾಜದಲ್ಲಿ ನಡೆಯುವ ಸುದ್ದಿ ಸನ್ನಿವೇಶಗಳನ್ನು ಸಮಾಜದ ಮುಂದೆ ಪತ್ರಿಕೆ ಮೂಲಕ ಬಿತ್ತರಿಸುತ್ತಾರೆ. ಕೊರೋನಾ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಸುದ್ದಿಗಳನ್ನು ಪ್ರಚಾರ ಮಾಡುತ್ತಿರುವ ಪತ್ರಕರ್ತರ ಕಾರ್ಯವನ್ನು ಶ್ಲಾಘಿಸಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಫ್ರಂಟ್ಲೈನ್ ವಾರಿಯರ್ಸ್ ಎಂದು ಘೋಷಣೆ ಸಹ ಮಾಡಿದ್ದು, ಪತ್ರಕರ್ತರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಎಂಬ ಆದೇಶ ಹೊರಡಿಸಿದ್ದರೂ ಸ್ಥಳೀಯ ಸಿಪಿಐ ಮೂರ್ನಾಳ್ ಸರ್ಕಾರದ ಆದೇಶ ಧಿಕ್ಕರಿಸಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿರುವುದು ಪೊಲೀಸ್ ಇಲಾಖೆಗೆ ಚ್ಯುತಿ ತರುವಂತಾಗಿದೆ ಎಂದರು. ಇನ್ನು ಪತ್ರಕರ್ತ ತನ್ನ ಗುರುತಿನ ಚೀಟಿ ತೋರಿಸಿದರೂ ಸಿಪಿಐ ಅವರು, ನೀನು ಪತ್ರಕರ್ತನಾದರೆ ನನಗೆ ಏನು, ನನ್ನ ಮೇಲೆ ದೂರು ದಾಖಲು ಮಾಡು ಎಂದು ದರ್ಪದ ಮಾತನಾಡಿರುವುದು ಸರಿಯಲ್ಲ. ಹಾಗೂ ಪೊಲೀಸ ಪೇದೆಯಾದ ದುಂಡಪ್ಪ ಕೊಣ್ಮೂರ್ ಇವರ ದೌರ್ಜನ್ಯ ಪಟ್ಟಣದಲ್ಲಿ ಹೆಚ್ಚಾಗಿದ್ದು ಇವರಿಬ್ಬರ ಈ ಉದ್ದಟತನವನ್ನ ಮೂಡಲಗಿಯ ಪತ್ರಕರ್ತರ ಬಳಗ ಖಂಡಿಸುತ್ತದೆ. ಪತ್ರಕರ್ತರಿಗೆ ಥಳಿಸಿ ಅವಮಾನಿಸಿರುವ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ರಾಜ್ಯ ಪತ್ರಕರ್ತರ ಸಂಘಕ್ಕೆ ದೂರು ನೀಡಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಅಲ್ತಾಫ್ ಹವಾಲ್ದಾರ್, ಎಸ್ಎಂ ಚಂದ್ರಶೇಖರ್, ಭೀಮ್ಶಿ ತಳವಾರ್, ಸುಭಾಷ ಗೋಡ್ಯಾಗುಳ, ಭಗವಂತ ಉಪ್ಪಾರ್, ಮಲ್ಲು ಬೋಳನವರ್, ರಾಜು ಮಗದೊಮ್, ಚಂದ್ರಶೇಖರ್ ಪತ್ತಾರ್, ಹನುಮಂತ ಕಂಕಣವಾಡಿ, ಸುರೇಶ್ ಪಾಟೀಲ್, ಅಶೋಕ ಸಿದ್ದಲಿಂಗಪ್ಪಗೋಳ್, ಸುರೇಶ ಎಮ್ಮಿ ಹಾಗೂ ಇನ್ನುಳಿದ ಪತ್ರಕರ್ತರು ಉಪಸ್ಥಿತರಿದ್ದರು. ವಿವೇಕಾನಂದ ಕತ್ತಿ, ಮಹಾಯುದ್ಧ ನ್ಯೂಸ್, ಮೂಡಲಗಿ.